ಸಾಯಿ ಟಿವಿಯ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಲು ವಿಡಿಯೋ ಕೆಳಗೆ ಕಾಣುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ. ಪ್ರತಿಯೊಂದು ವಿಡಿಯೋಗಳ ಅಪ್ಡೇಟ್ಗಾಗಿ ಬೆಲ್ ಮೇಲೆ ತಪ್ಪದೆ ಕ್ಲಿಕ್ ಮಾಡಿ. ನಗರದ ಪಿಇಎಸ್ ವಿಜ್ಞಾನ ಕಲಾ ಮತ್ತು ವಾಣಿಜ್ಯ ಕಾಲೇಜಿನ ಸಭಾಂಗಣದಲ್ಲಿ ಜನಪರ ಗೀತೆಯನ್ನು ಆಯೋಜಿಸಲಾಗಿತ್ತು. ಕಾರ್ಯಕ್ರಮವನ್ನು ಜನತಾ ಶಿಕ್ಷಣ ಟ್ರಸ್ಟ್ನ ಕಾರ್ಯದರ್ಶಿ ಎಚ್ ಹೊನ್ನಪ್ಪ ಉದ್ಘಾಟಿಸಿ ಮಾತನಾಡಿದರು. ಪಿಇಎಸ್ ವಿಜ್ಞಾನ ಕಲಾ ಮತ್ತು ವಾಣಿಜ್ಯ ಕಾಲೇಜಿನಲ್ಲಿ ಕಳೆದ 25 ವರ್ಷಗಳಿಂದ ಈ ಜನಪದ ಗೀತೆಗಳ ಸ್ಪರ್ಧೆಯನ್ನು ಏರ್ಪಾಡು ಮಾಡ್ಕೊಂಡು ಬಂದಿದ್ದಾರೆ. ಇವತ್ತು ಸಹ ಅದನ್ನ ಮಾಡೋದಕ್ಕೆ ಎಲ್ಲರ ವಿದ್ಯಾರ್ಥಿಗಳು ಮತ್ತೆ ಗೀತೆಯನ್ನ ಪ್ರಚುರಪಡಿಸೋದಕ್ಕೆ ಬಂದಿದ್ದಾರೆ. ಅವರಿಗೆ ನಮ್ಮೆಲ್ಲ ಸವಲತ್ತುಗಳನ್ನು ಒದಗಿಸಿದ್ದೇವೆ. ಅವ್ರಿಗೆ ಊಟೋಪಚಾರನ ಉಂಟು, ಮಧ್ಯಾಹ್ನದ ಲಂಚ್ ಇದೆ. ಅವ್ರಿಗೆ ಕೊನೆಯಲ್ಲಿ ಸ್ಪರ್ಧೆಯಲ್ಲಿ ಗೆದ್ದಂಥವ್ರಿಗೆ ಬಹುಮಾನ ವಿತರಣೆಯನ್ನು ಮಾಡ್ತೇವೆ. ಮದ್ದೂರು ತಾಲೂಕಿನ ಅಜ್ಜಹಳ್ಳಿ ಗ್ರಾಮದಲ್ಲಿ ಸರ್ವಿಸ್ ರಸ್ತೆ ಮತ್ತು ಬಾಕ್ಸ್ ಚರಂಡಿ ಕಾಮಗಾರಿಗೆ ಶಾಸಕರಾದ ಡಿಸಿ ತಮ್ಮಣ್ಣ ಚಾಲನೆ ನೀಡಿದರು. ಕಾಮಗಾರಿಗಳಿಗೆ ಚಾಲನೆ ನೀಡಿ ಮಾತನಾಡಿದ ಶಾಸಕರು, 1 ಕೋಟಿ ರೂ 10 ಲಕ್ಷ ರೂಪಾಯಿಗಳಲ್ಲಿ ಕಾರ್ಕಹಳ್ಳಿ, ತಿಟ್ಟಮಾರನಹಳ್ಳಿ, ಬೊಪ್ಪಸಂದ್ರ, ಹೊನ್ನನಾಯಕನಹಳ್ಳಿ, ಹೊಸೂರು ಸೇರಿದಂತೆ ಬೇರೆ ಗ್ರಾಮಗಳಲ್ಲಿ ಚರಂಡಿಗಳನ್ನು ಮಾಡಿಸಲಾಗುತ್ತಿದೆ ಎಂದರು. ಮುಂದೆ ವರ್ಷ ಪಿಡಬ್ಲ್ಯೂಡಿಯಿಂದ ರಸ್ತೆಗಳಿಗೆ ಗುಂಡಿ ಮುಚ್ಚು ಮಾಡಿದ್ರು. ಇವಾಗ ನಾವೆಲ್ಲ ಅಭಿವೃದ್ಧಿ ಮಾಡಿದ್ದೀವಿ, ರಸ್ತೆ ಅಭಿವೃದ್ಧಿ ಮಾಡಿದ್ದೀವಿ. ಗುಂಡಿ ಮುಚ್ಚೋದು ಬೇಡ, ಹಳ್ಳಿ ಲಿಮಿಟ್ನಲ್ಲಿ ಬಾಕ್ಸ್ ಲೈನ್ ಮಾಡಿ ಅಂತ ಮುಂದೆ ಹೋದದ್ದು. 1-8 ಲಕ್ಷ 10 ಲಕ್ಷ ಈಗೆಲ್ಲ ಇದು ಹಳ್ಳಿ ಲಿಮಿಟ್ನಲ್ಲಿ ಬಾಕ್ಸ್ ಲೈನ್ ಮಾಡಿಸ್ತಾ ಇದೆ. ಇಲ್ಲದ ಹೋದರೆ ಸುಮ್ಮನೆ ಗುಂಡಿ ಮುಚ್ಚಿದ್ದೀವಿ ಅಂತ ಹೇಳಿ ಮಣ್ಣು ಮುಚ್ಚಿಬಿಟ್ಟು ಜನರು ಬಾಯಿಗೆ ಮಣ್ಣು ಹಾಕೋದು ನಡೀತಾ ಇತ್ತು. ಅವೆಲ್ಲ ಆಗಬಾರ್ದು ಅಂತ ನಮ್ಮ ಕ್ಷೇತ್ರ ಒಂದರಲ್ಲೇ ಮತ್ತು ಮಂಡ್ಯ ಜಿಲ್ಲೆಯಲ್ಲಿ ಈ ಥರ ಡ್ರೈನ್ಗಳು ಮಾಡಿಸ್ತಾ ಇರೋದು ಹಳ್ಳಿ ಲಿಮಿಟ್ನಲ್ಲಿ. ಯಾವುದು ಗುಂಡಿ ಮುಚ್ಚು ಕೆಲಸ ಬೇಡ, ಎಲ್ಲ ಅಭಿವೃದ್ಧಿ ಆಗ್ತಾ ಇದೆ. ಮುಂದಿನ ವರ್ಷ ಬೇಕಾದರೆ ಗುಂಡಿ ಬಿದ್ದರೆ ಗುಂಡಿ ಮುಚ್ಚುರಿ, ಇವಾಗ ಬೇಡ ಅಂತೇಳಿ ಅದೇ ಅಮೌಂಟನ್ನು 1 ಕೋಟಿ 10 ಲಕ್ಷ ರೂಪಾಯಿಗೆ ಇವಾಗ ಬೇರೆ ಬೇರೆ ಗ್ರಾಮಗಳಲ್ಲಿ 8 ಲಕ್ಷ 10 ಲಕ್ಷ 6 ಲಕ್ಷ ಹೀಗೆ ಆ ರೋಡಲ್ಲಿ ಎಷ್ಟು ಗುಂಡಿ ಮುಚ್ಚೋದಕ್ಕೆ ಪ್ರಾವಿಷನ್ ಇತ್ತು ಅಷ್ಟಕ್ಕೂ ವಿಲೇಜ್ ಲಿಮಿಟ್ಗಳಲ್ಲಿ ಡ್ರೈನ್ಗಳು ಬಳಸ್ತಾ ಇದೆ. ಏನಿಲ್ಲ, ಸುಮ್ಮನೆ ಹೋಗಬೇಕು. ಇಲ್ಲದವ್ರು ಕೆಲವರು ನಾವು ಮಾಡಿಸಿದ್ದೀವಿ ಅಂತ ಬಂದು ಅಲ್ಲಿ ಹೇಳ್ಕೊಳ್ತಾರೆ. ಇಂಥವೆಲ್ಲ ಇರೋದ್ರಿಂದ ನಮ್ಮವ್ರ ಕಾರ್ಯಕರ್ತರು ಒತ್ತಾಯ ಮಾಡ್ತಾರೆ, ನೀವು ಬರಲೇಬೇಕು ಅಂತ ಒತ್ತಾಯ ಮಾಡ್ತಾರೆ. ನಾನು ಯಾಕಪ್ಪ 10 ಲಕ್ಷ ರೂಪಾಯಿ ಇದಕ್ಕೆ ಬರಲಿ ಅಂದರೆ, ಇಲ್ಲ ಇಲ್ಲೆಲ್ಲ ಬೇಡ ಸರ್, ಬರಬೇಕು ಸರ್ ಅಂತಾರೆ. ಹೋಗಬೇಕು ಹಾಗೆ ನೀವು ಮುಂದೆ ಎಲ್ಲ ಇವತ್ತು ನಾಳೆ ಎಲ್ಲ ಅವೆಲ್ಲ ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತಿ ಸದಸ್ಯ ಜಿಪಿ ರವಿ, ಮಾಜಿ ಅಧ್ಯಕ್ಷ ರಾಜು, ಮುಖಂಡರಾದ ಮರಿ ವೆಂಕಯ್ಯ, ಭಾಸ್ಕರ್, ಎಸಿ ರಾಜೇಶ್, ಚನ್ನೇಗೌಡ ಸೇರಿದಂತೆ ಅಜ್ಜಹಳ್ಳಿ ಗ್ರಾಮಸ್ಥರಿದ್ದರು. ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರು ಮಂಡಿಸಿರುವ 2020-21 ಸಾಲಿನ ಬಜೆಟ್ ಶ್ರಮಿಕರ ಮತ್ತು ಶೋಷಿತರ ವಿರೋಧಿಯಾದಂತಹ ಬಜೆಟ್ ಆಗಿದೆ. ಇದನ್ನು DS4 ಕರ್ನಾಟಕ ತೀವ್ರವಾಗಿ ಖಂಡಿಸುತ್ತದೆ ಎಂದು DS4 ರಾಜ್ಯಾಧ್ಯಕ್ಷರಾದ ವೆಂಕಟಗಿರಿಯಯ್ಯ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಗೌರವನೀತ ಮಾಧ್ಯಮ ಮಿತ್ರರೇ, ಇವತ್ತು 2020-21 ಸಾಲಿನ ಬಜೆಟನ್ನು ನಮ್ಮ ಕೇಂದ್ರ ಸರ್ಕಾರ ಮಂಡನೆ ಮಾಡಿದೆ. ಇಂಥ ಸಂದರ್ಭದಲ್ಲಿ ಇದು ಶ್ರಮಿಕರ ಮತ್ತು ಶೋಷಿತರ ವಿರೋಧಿಯಾದಂಥ ಬಜೆಟ್ ಆಗಿದೆ, ಮತ್ತು ಖಾಸಗೀಕರಣಕ್ಕೆ ಪೂರಕವಾದಂಥ ಬಂಡವಾಳಶಾಹಿಗಳನ್ನು ಪ್ರೋತ್ಸಾಹಿಸತಕ್ಕಂಥ ಒಂದು ಬಜೆಟ್ ಆಗಿದೆ ಅಂತಕ್ಕಂಥ ಅಭಿಪ್ರಾಯವನ್ನು ನಾವು DS4 ಕರ್ನಾಟಕ ಅಭಿಪ್ರಾಯಪಡ್ತಾ ಇದ್ದೇವೆ. ಭಾಳ ಪ್ರಮುಖವಾಗಿ
ಈ ದೇಶದಲ್ಲಿ ದಲಿತರು ಒಂದು ಆಸ್ಪತ್ರೆಯನ್ನು ಇಟ್ಕೊಂಡಿದ್ರು ಈ ಬಜೆಟ್ನಲ್ಲಿ. ಸ್ವಾತಂತ್ರ್ಯ ನಂತರ ಅಧಿಕಾರಕ್ಕೆ ಬಂದಂಥ ಕಾಂಗ್ರೆಸ್ 50 ವರ್ಷ ದೇಶ ಆಳಿದೆ. ಅದರಲ್ಲಿ 84ರಲ್ಲಿ ಭಾಳ ಸ್ಪಷ್ಟವಾಗಿ ತಮ್ಮ ಗಮನಕ್ಕೆ ತರ್ತೀನಿ, 84ರಲ್ಲಿ ಕೇಂದ್ರ ಯೋಜನಾ ಆಯೋಗ ಈ ದೇಶದ SC ST ಜನಾಂಗದ ಅಭಿವೃದ್ಧಿ ಬಗ್ಗೆ ಸಮೀಕ್ಷೆ ಮಾಡಿದಾಗ ತುಂಬ ತುಂಬ ಕೆಳಸ್ತರದಲ್ಲಿ ಇದ್ದಂಥ ಪರಿಸ್ಥಿತಿಯನ್ನು ಅದು ಅವಲೋಕನ ಮಾಡಿ ಒಂದು ನಿರ್ದೇಶನ ಕೊಡ್ತದೆ. ಈ ದೇಶದಲ್ಲಿ ದೇಶದ ಪ್ರಗತಿ ಅಂದರೆ ದಲಿತರ ಅಭ್ಯುದಯ. ಅಭ್ಯುದಯ ಆಗ್ದೇ ದೇಶ ಪ್ರಗತಿ ಆಗಲಾರದು ಅಂತಕ್ಕಂಥ ಅಭಿಪ್ರಾಯವನ್ನು ವ್ಯಕ್ತ ಮಾಡಿ ಈ ರಾಜ್ಯಗಳು ಎಷ್ಟಿದ್ದಾವೆ ಆ ರಾಜ್ಯಗಳಲ್ಲಿ ಪ್ರತಿ ಬಜೆಟ್ಟಲ್ಲಿ ಆ SC ST ಜಾತಿ ಜನಸಂಖ್ಯೆಗಳಿಗನುಗುಣವಾಗಿ ನೀವು ಬಜೆಟನ್ನು ಒಂದು ಹಣವನ್ನು ಎತ್ತಿಡಬೇಕು ಅಭಿವೃದ್ಧಿ ಹಣವನ್ನು ಅಂತ ಒಂದು ನಿರ್ದೇಶನ ಕೊಡ್ತದೆ. ಅದೇ ತರಹ ಕೇಂದ್ರ ಸರ್ಕಾರಕ್ಕೂ ಕೊಡ್ತದೆ 84ರಲ್ಲೇ. ಅವತ್ತು ಕೊಟ್ಟಂಥ ನಿರ್ದೇಶನವನ್ನು ಅವತ್ತು ಇಂದಿರಾ ಗಾಂಧಿಯವರು ಅಧಿಕಾರದಲ್ಲಿದ್ದರೂ ಸಹಿತ ಅವತ್ತು ಅವರು ಬಜೆಟಲ್ಲಿ SC ST ಗಳಿಗೆ ಪೂರಕವಾದಂಥ ಹಣವನ್ನು ಅನುದಾನವನ್ನು ಎತ್ತಿಡಲಿಲ್ಲ. ಆದರೆ ನಮಗೆ ಒಂದು ಆಸಾದಾಯಕವಾದ ಬೆಳವಣಿಗೆ ಅಂದರೆ ಅದನ್ನು ಮಾಡಿದ್ದು ಇತ್ತೀಚೆಗೆ ಆಂಧ್ರ ಸರ್ಕಾರ ಮತ್ತು ಕರ್ನಾಟಕ ಸರ್ಕಾರ. ಆದರೆ ಈವರೆಗೂ ಕೇಂದ್ರ ಸರ್ಕಾರದಲ್ಲಿ SC ST ಗೆ ಪೂರಕವಾದಂಥ ಜನಸಂಖ್ಯೆ ಅಭಿವೃದ್ಧಿಗೆ ಪೂರಕವಾಗಿ ಬಜೆಟನ್ನು ಎತ್ತಿಟ್ಟಿಲ್ಲ. ಅವರ ಮೂಲಭೂತ ಅವಶ್ಯಕತೆಗಳನ್ನು, ಅವರ ಆರೋಗ್ಯ, ಅವರ ಆರ್ಥಿಕ ಅಭಿವೃದ್ಧಿ, ಅವರ ಮಕ್ಕಳ ಶಿಕ್ಷಣ, ಇದ್ರ ಬಗ್ಗೆ ಅವರು ಕಾಳಜಿ ವಹಿಸಬೇಕಾಗಿತ್ತು. ಕನಿಷ್ಠ ನಾನೇನು ಹೇಳ್ತಾ ಇದ್ದೀನಿ, ನಿಕೃಷ್ಟವಾದ ಕೆಲಸ ಮಾಡಿಸ್ತೀರಿ, ಉತ್ಕೃಷ್ಟವಾದ ಮೌಲ್ಯ ಕೊಡಿ ಅಂತ ಕೇಳ್ತಾ ಇದ್ದೀವಿ. ನಮ್ಮ ಹೋರಾಟ ಇದು. DS4 ಕರ್ನಾಟಕ ಮಾನ್ಯ ಪ್ರಧಾನಮಂತ್ರಿಗಳಿಗೆ ನಿರಂತರವಾದ ಮನವಿ ಪತ್ರವನ್ನು ನಾವು ಸಲ್ಲಿಸಿದ್ದೀವಿ. ಆದರೆ ಈ ಸ್ಕ್ಯಾವೆಂಜರ್ಸ್ ಪೌರಕಾರ್ಮಿಕರ ಬದುಕು ಬವಣೆ ಅಭಿವೃದ್ಧಿ ಪೂರ್ವಕವಾದಂಥ ಬಜೆಟ್ ಇದಾಗಿಲ್ಲ. ಇದರ ವಿರೋಧಿಯಾಗಿರ್ತಕ್ಕಂಥ ಬಜೆಟ್ ಇದಾಗಿದೆ. ಇವರಿಗೆ ಇವರ ಶಿಕ್ಷಣ, ಇವರ ಅಭಿವೃದ್ಧಿ, ಇವರ ಕಾಲೋನಿಗಳ ಅಭಿವೃದ್ಧಿ ಕಡೆಗೆ ಸನ್ಮಾನ್ಯ ನಮ್ಮ ನರೇಂದ್ರ ಮೋದಿಯವರ ಸರ್ಕಾರ ಮತ್ತು ವಿತ್ತ ಸಚಿವರಾದಂಥ ಸನ್ಮಾನ್ಯ ನಿರ್ಮಲಾ ಸೀತಾರಾಮನ್ ಅವರ ಬೆಳಕು ಬಂದಿಲ್ಲ ಈ ಕಡೆಗೆ ಅಂತೇಳಿ ನಾನು ಆರೋಪ ಮಾಡ್ತಾ ಇದ್ದೀನಿ. ಗೋಷ್ಠಿಯಲ್ಲಿ ತಾಲೂಕು ಅಧ್ಯಕ್ಷರಾದ ಆನಂದ್, ಜಿಲ್ಲಾಧ್ಯಕ್ಷರಾದ ಶಿವರಾಜ್ ಮರಳಿಗ, ಸಂಘಟಿತ ಕಾರ್ಯದರ್ಶಿ ವಿಜಯ್ ಇದ್ದರು. ಹಲಗೂರು ಪ್ರಾಥಮಿಕ ಕೃಷಿ ಪತ್ತಿನ ಸೇವಾ ಸಹಕಾರ ಸಂಘದ ಅಧ್ಯಕ್ಷರಾಗಿ JDS ಬೆಂಬಲಿತ MR ನಾಗೇಂದ್ರ, ಉಪಾಧ್ಯಕ್ಷರಾಗಿ ಶ್ರೀನಿವಾಸ್ ಅವಿರೋಧವಾಗಿ ಆಯ್ಕೆಯಾದರು. ಗುರುವಾರ ನಿಗದಿಯಾಗಿದ್ದ ಚುನಾವಣೆಗೆ ಅಧ್ಯಕ್ಷರ ಸ್ಥಾನಕ್ಕೆ MR ನಾಗೇಂದ್ರ ಮತ್ತು ಉಪಾಧ್ಯಕ್ಷರ ಸ್ಥಾನಕ್ಕೆ ಶ್ರೀನಿವಾಸ್ ಚಾರಿ SH ನಾಮಪತ್ರ ಸಲ್ಲಿಸಿದ್ದು, ಬೇರೆ ಯಾರೂ ನಾಮಪತ್ರ ಸಲ್ಲಿಸದ ಕಾರಣ ಚುನಾವಣಾಧಿಕಾರಿಯಾದ ಮುತ್ತುರಾಜು ಅಧಿಕೃತವಾಗಿ ಘೋಷಣೆ ಮಾಡಿದರು. ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದ MR ನಾಗೇಂದ್ರ ಮಾತನಾಡಿ, ಒಮ್ಮತದಿಂದ ಅವಿರೋಧವಾಗಿ ಅಧ್ಯಕ್ಷರನ್ನಾಗಿ ಮಾಡಿದ ಎಲ್ಲ ನಿರ್ದೇಶಕರುಗಳಿಗೆ ಕೃತಜ್ಞತೆ ಸಲ್ಲಿಸುತ್ತೇನೆ. ಮುಂದಿನ ದಿನಗಳಲ್ಲಿ ನಿರ್ದೇಶಕರು ಮತ್ತು ಮುಖಂಡರ ಸಲಹೆ ಪಡೆದು ಸಂಘವನ್ನು ಅಭಿವೃದ್ಧಿ ಪಥದತ್ತ ಕೊಂಡೊಯ್ಯಲು ಶ್ರಮಿಸಲಾಗುವುದು ಎಂದರು. ನಮ್ಮ ತಂದೆಯವರು 25 ವರ್ಷದಿಂದ ಇದೇ ಸೊಸೈಟಿಗೆ ಅಧ್ಯಕ್ಷರಾಗಿದ್ದರು. ನಾನು ಈಗ ಅಧ್ಯಕ್ಷನಾಗಿದ್ದೀನಿ. ನಮ್ಮ ತಂದೆಯವರು ಏನು ಅಭಿವೃದ್ಧಿ ಮಾಡ್ತಿದ್ರು ಅದೇ ಕೆಲಸನ ಮುಂದುವರ್ಸ್ಕೋಗ್ತೀನಿ. ನನಗೆಲ್ಲ ಸದಸ್ಯರು ಸಹಕಾರ ಕೊಟ್ಟಂತೆ ನಾನೆಲ್ಲ ಅಭಿವೃದ್ಧಿ ಕೆಲಸನೂ ಮಾಡ್ಕೋತೀನಿ, ರೈತರಿಗೆ ಸಹಾಯ ಮಾಡ್ತೀನಿ. ನಂತರ ನಿರ್ಗಮಿತ ಅಧ್ಯಕ್ಷ ಮತ್ತು ನಿರ್ದೇಶಕರಾದ HM ಆನಂದ್ ಕುಮಾರ್ ಮಾತನಾಡಿ, 10 ವರ್ಷಗಳಲ್ಲಿ ಹಲವಾರು ಅಭಿವೃದ್ಧಿ ಕಾರ್ಯಕ್ರಮಗಳ ಮೂಲಕ ಸದಸ್ಯರ ವಿಶ್ವಾಸ ಗಳಿಸಿದ್ದು, ಮುಂದಿನ 5 ವರ್ಷಗಳ ಅವಧಿಗೂ ನಮ್ಮನ್ನು ಸದಸ್ಯರು ನಿರ್ದೇಶಕರಾಗಿ ಆಯ್ಕೆ ಮಾಡಿದ್ದಾರೆ. ನೂತನ ಅಧ್ಯಕ್ಷರಿಗೆ ಉತ್ತಮ ಸಲಹೆಗಳನ್ನು ನೀಡಿ ಸಹಕಾರ ಸಂಘದ ಬಲವರ್ಧನೆಗೆ ನಿರ್ದೇಶಕರೆಲ್ಲರೂ ಸೇರಿ ಸಹಕಾರ ನೀಡುವೆವು ಎಂದು ತಿಳಿಸಿದರು. ಶ್ರೀನಿವಾಸಾಚಾರ್ಯವ್ರನ್ನ ನಾಗೇಂದ್ರ ಅವ್ರನ್ನ ಅಧ್ಯಕ್ಷರು ಹಾಗೂ ಶ್ರೀನಿವಾಸಾಚಾರ್ಯವ್ರನ್ನ ಉಪಾಧ್ಯಕ್ಷರನ್ನಾಗಿ ನಾವೆಲ್ಲ ಒಮ್ಮತವಾಗಿ ಆಯ್ಕೆ ಮಾಡ್ಕೊಂಡಿದ್ದೀವಿ. ನೀವೇನು ಸಲಹೆ ಕೊಡ್ತೀರ ಅವ್ರಿಗೆ? ಅವ್ರಿಗೆ ನಾವು ತುಂಬ ಅಭಿವೃದ್ಧಿಯಾಗಿ ಕಾರ್ಯಕ್ರಮನ ನಾವು ಅಧಿಕಾರ ಸ್ವೀಕಾರ ಮಾಡಿದ್ರೆ 10 ವರ್ಷದಲ್ಲಿ ನಮ್ಮ ಕೈದಾದಷ್ಟು ಮಟ್ಟಿಗೆ ಅಭಿವೃದ್ಧಿಯನ್ನು ಮಾಡಿದ್ದೀವಿ. ನೀವು ಅಭಿವೃದ್ಧಿ ಅಂಚಿನಲ್ಲಿ ಮುಂದಿನ ಕೆಲಸ ಮಾಡ್ಕೋಗಿ, ನಮ್ಮ ಸಹಕಾರ ನಿಮಗೆ ಯಾವತ್ತೂ ನಿಮ್ಮ ಜೊತೆಲೇ ಇರ್ತು ಮಾಡಿಕೊಡ್ತೀವಿ. ನಿಮ್ಮಿಂದ ಏನಾದ್ರು ಬೇಕಾದ್ರೂ ಸಲಹೆ, ಇರ್ತಕ್ಕಂಥ ರೈತರಿಗೆ ಅನುಕೂಲ ಆಗುವಂಥ ಕೆಲಸಗಳಿಗೆ ಏನೇನು ಮಾಡಬೇಕು ಅದನ್ನೆಲ್ಲ ಮಾಡುವಷ್ಟಕ್ಕೆ ಮಾಡಿ, ನಮ್ಮಿಂದ ಏನಾದ್ರು ಸಲಹೆ ಬೇಕಾದ್ರೂ ಪಡೆದು ಯಾವಾಗ ಸಮಯದಲ್ಲಾದರೂ ಪಡೆದು ಮುಂದರಿಯಬಹುದು. ಈ ಸಂದರ್ಭದಲ್ಲಿ ಪುಟ್ಟಮಾದೇಗೌಡ, ಹೊನ್ನೇಗೌಡ, ಭೈರವಯ್ಯ, ಲಕ್ಷ್ಮಮ್ಮ, ಮಲ್ಲಮ್ಮ, ಮುಖಂಡರಾದ ರವಿಗೌಡ, ರಾಮಚಂದ್ರೇಗೌಡ, ರವೀಶ್ ಗೌಡ, ತಮ್ಮಣ್ಣಗೌಡ, ಗಂಗಾಧರ್ ಗೌಡ, ನವೀನ್, ಕೃಷ್ಣ, ಶ್ಯಾಮು, ಮುಖ್ಯ ಕಾರ್ಯನಿರ್ವಾಹಕ ಜಯರಾಮ್ ಸೇರಿದಂತೆ ಇತರರಿದ್ದರು. ಪುರಾತನ ಇಲಾಖೆಯ ನಿರ್ದೇಶನದಂತೆ ನಾಗಮಂಗಲ ಸಂಯುಕೇಶವ ದೇವಸ್ಥಾನದ ಅಕ್ಕಪಕ್ಕ
ಅಕ್ಕಪಕ್ಕದ 300 ಮೀಟರ್ನ ಮನೆಗಳಿಗೆ ಪುರಸಭೆಯ ಅಧಿಕಾರಿಗಳು ಮನೆಗಳನ್ನು ತೆರವು ಮಾಡುವಂತೆ ನೋಟಿಸ್ ನೀಡಿ ಮನೆಗಳ ಮಾಲೀಕರನ್ನು ಭಯಪಡಿಸುತ್ತಿರುವ ಅಧಿಕಾರಿಗಳಿಗೆ ಹೆದರಬೇಡ ಎಂದು ಕರ್ನಾಟಕ ರಾಜ್ಯ ಸ್ವಾಭಿಮಾನಿ ಹಿತರಕ್ಷಣಾ ಸೇನೆಯ ರಾಜ್ಯಾಧ್ಯಕ್ಷರಾದ ವೆಂಕಟೇಶ್ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಸೀರಿಯಸ್ ನೆವರ್ಸ್ ಕ್ರಿಯೇಟ್ ಮಾಡಿದ್ದಾರೆ. ಅದೇನಪ್ಪ ಅಂದರೆ ಪುರಾತನ ಕಾಲದ ಇಲಾಖೆಯಲ್ಲಿ ಪುರಾತನ ಇಲಾಖೆನವರು ಏನು ಮಾಡಿದ್ದಾರೆ ಅಂತಂದರೆ, ಸುಮಾರು 2-3 ಸಾವಿರ ಮನೆಗಳಿದ್ದಾವೆ ಆ ಇಲಾಖೆಯಿಂದ ಪುರಸಭೆ ಆಪ್ತಿನವರು ಅವ್ರಿಗೆ ನೋಟಿಸ್ ಮಾಡಿ ಸಂಪೂರ್ಣ ಭಯಭೀತಿ ಉಂಟು ಮಾಡಿದ್ದಾರೆ. ಆ ಭಯಭೀತಿಗೆ ನಾವು ಎಲ್ಲ ಥರದ ಅಲ್ಲಿಯ ಸ್ಥಳೀಯರಿಗೆ ಮನವಿ ಮಾಡ್ತಾ ಇದ್ದೀನಿ. ಜೊತೆಗೆ ಇಲಾಖಾ ಅಧಿಕಾರಿಗಳು ಜಿಲ್ಲಾಧಿಕಾರಿಗಳ ಗಮನಕ್ಕೋ ಸರ್ಕಾರದ ಗಮನಕ್ಕೋ ತಂದು ಈ ಕಾರ್ಯವೈಖರಿಯನ್ನು ಮಾಡಬೇಕಾಗಿತ್ತು, ಮಾಡಿಲ್ಲ. ಅಲ್ಲಿಯ ನಿವಾಸಿಗಳಿಗೆ ಸಂಪೂರ್ಣ ನಮ್ಮ ಸೇನೆ ರಾಜ್ಯ ಸ್ವಾಭಿಮಾನಿತ ರಕ್ಷಣಾ ಸೇನೆ ಸಂಪೂರ್ಣ ಬೆಂಬಲ ನೀಡೋದ್ರ ಜೊತೆಗೆ ಅವರಿಂದೇ ನಾವಿದ್ದೀವಿ. ಯಾವುದೇ ಕಾರಣಕ್ಕೂ ಭಯಭೀತರಾಗಬಾರ್ದು. ಜೊತೇಲಿ ಯಾವ ಮಟ್ಟದ ಹೋರಾಟ ಆಗಲಿ ನಾವು ಮಾಡ್ತೀವಿ, ನಮ್ಮ ಸೇನೆ ಮಾಡ್ತದೆ. ಅಲ್ಲಿವಾಗ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳ ಗಮನಕ್ಕೂ ಕೂಡ ನಾವು ತಂದಿದ್ದೀವಿ. ಇನ್ನೊಂದು ಸಾರಿ ಕೂಡ ಭೇಟಿ ಮಾಡ್ತೀವಿ ನಮ್ಮ ಸೇನೆ ಒಟ್ಟಾರೆ. ದಯಮಾಡಿ ಇದನ್ನು ಅಧಿಕಾರಿಗಳು ಒಂದು ಶಿಸ್ತಿನ ಕ್ರಮ ತಗೊಂಡು ಕಾನೂನು ತಜ್ಞರನ್ನು ಒಂದು ಪರಿಶೀಲನೆ ಆದರೂ ಮಾಡ್ಬೋದಿತ್ತು. ಇಂಥ ನೋಟಿಸ್ಗೆ ಭಯಭೀತಿ ಪಡ್ತಕ್ಕಂಥ ವ್ಯವಸ್ಥೆ ಮಾಡಬಾರ್ದಿತ್ತು. ಸರ್, ಒಂದು 3 ಡೇಸಿಂದ ಕೊಡ್ತಾಯಿದ್ದಾರೆ. ಏನೋ ತೆರವು ಮಾಡಿ ಇಲ್ಲ ನಾವೇ ಡೊಮಿನೇಷನ್ ಮಾಡ್ತೀವಿ, ಆ ಖರ್ಚು ವೆಚ್ಚ ನಿಮ್ಮ ಮೇಲೆ ಹಾಕ್ತಿದ್ದೀವಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ. ಶ್ರೀರಂಗಪಟ್ಟಣದ ಶತಮಾನ ಶ್ರೀ ಕೃಷ್ಣರಾಜೇಂದ್ರ ಸಹಕಾರ ಸಂಘದ ಅಧ್ಯಕ್ಷರಾಗಿ ಸಿ ವಸಂತಕುಮಾರ್ ಹಾಗೂ ಉಪಾಧ್ಯಕ್ಷರಾಗಿ ನಾರಾಯಣ್ ಅವಿರೋಧವಾಗಿ ಆಯ್ಕೆಯಾದರು. ಸಂಘವು 1916ರಲ್ಲಿ ಸ್ಥಾಪನೆಯಾಗಿದ್ದು ಯಶಸ್ವಿಯಾಗಿ ನಡೆಯುತ್ತಿದೆ. ಸದ್ಯ ಲಾಭದಲ್ಲಿರುವ ಸಂಘವನ್ನು ಮತ್ತಷ್ಟು ಲಾಭದತ್ತ ಕೊಂಡೊಯ್ಯಲಾಗುವುದು ಎಂದು ನೂತನ ಅಧ್ಯಕ್ಷ ಸಿ ವಸಂತಕುಮಾರ್ ಹೇಳಿದರು. ಸಹಕಾರ ನಮ್ಮ ಸ್ನೇಹಿತರುಗಳು ಮತ್ತು ಆಡಳಿತ ಮಂಡಳಿ ಸದಸ್ಯರುಗಳೆಲ್ಲ ನಮಗೆ ಮತ್ತು ನಾರಾಯಣ ಅವರಿಗೆ ಅಧಿಕಾರ ಕೊಟ್ಟಿದ್ದಾರೆ, ಅದನ್ನು ಪರಿಪೂರ್ಣ ಮಾಡಬೇಕು ಅನ್ನೋದು ನಮ್ಮ ಮನಸ್ಸಲ್ಲಿದೆ, ಅದನ್ನು ನಾವು ಮಾಡ್ತೀವಿ ಸರ್. ಅದನ್ನು ಉಪಾಧ್ಯಕ್ಷ ವಿ ನಾರಾಯಣ್ ಮಾತನಾಡಿ, ಶ್ರೀ ಕೃಷ್ಣರಾಜೇಂದ್ರ ಸಹಕಾರ ಸಂಘದ ಯಶಸ್ಸಿಗೆ ನಿರ್ದೇಶಕರು ಹಾಗೂ ಸದಸ್ಯರು ಸಹಕಾರ ನೀಡಬೇಕು ಎಂದು ಕೋರಿದರು. ಸಹಕಾರದಿಂದ ವಿರೋಧ ಆಯ್ಕೆ ಮಾಡಿದ್ದಾರೆ. ನಾವು ಸಾಕಷ್ಟು 35-30 ಸೇವೆ ಮಾಡಿದ್ದೀವಿ, ಅದನ್ನು ನಮ್ಮ ಕೃಷ್ಣರಾಜೇಂದ್ರ ಗೋಪಿ ಸೊಸೈಟಿಗೆ ಆ ಸೇವೆಯನ್ನು ನಾವು ಮುಂದುವರಿಸಿಕೊಂಡು ಹೋಗ್ತೀವಿ ಸರ್. ಥ್ಯಾಂಕ್ ಯು. ಇದೇ ವೇಳೆ ನೂತನ ಅಧ್ಯಕ್ಷ ಉಪಾಧ್ಯಕ್ಷರನ್ನು ಸಂಘದ ನಿರ್ದೇಶಕರು ಹಾಗೂ ಸದಸ್ಯರು ಅಭಿನಂದಿಸಿದರು. ಕೆಆರ್ಪೇಟೆ ಪುರಾತನ ಪ್ರಸಿದ್ಧಿ ಪುಣ್ಯಕ್ಷೇತ್ರ ಭೂ ವೈಕುಂಠ ಎಂದೇ ಪ್ರಖ್ಯಾತವಾಗಿರುವ ಹೇಮಗಿರಿಯಲ್ಲಿ ಶ್ರೀ ಕಲ್ಯಾಣ ವೆಂಕಟರಮಣ ಸ್ವಾಮಿಯ ತೆಪ್ಪೋತ್ಸವ ಹೇಮಾವತಿ ನದಿಯಲ್ಲಿ ಸಡಗರದಿಂದ ನಡೆಯಿತು. ಮುಜರಾಯಿ ಅಧಿಕಾರಿಗಳಾದ ತಹಶೀಲ್ದಾರ್ ಎಂ ಶಿವಮೂರ್ತಿ ಅವರು ತೆಪ್ಪದಲ್ಲಿ ವಿರಾಜಮಾನರಾಗಿದ್ದ ಕಲ್ಯಾಣ ವೆಂಕಟರಮಣ ಸ್ವಾಮಿಯವರ ಉತ್ಸವ ಮೂರ್ತಿಗೆ ವಿಶೇಷ ಪೂಜೆ ಸಲ್ಲಿಸಿ ತೆಪ್ಪೋತ್ಸವಕ್ಕೆ ಚಾಲನೆ ನೀಡಿದರು. ವಿವಿಧ ಬಣ್ಣ ಬಣ್ಣದ ವಿದ್ಯುತ್ ದೀಪಗಳು ಹಾಗೂ ವಿವಿಧ ಬಗೆಯ ಹೂಗಳಿಂದ ಅಲಂಕೃತವಾಗಿದ್ದ ತೆಪ್ಪವನ್ನು ದೊಡ್ಡ ದೊಡ್ಡ ಡ್ರಮ್ಗಳನ್ನು ಬಳಸಿ ತಯಾರಿಸಲಾಗಿತ್ತು. ಹಾಂ
ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸಿ ಸ್ವಾಮಿಯ ದರ್ಶನ ಪಡೆದು ತೆಪ್ಪೋತ್ಸವದ ಸೌಂದರ್ಯ ಹಾಗೂ ಸೊಬಗನ್ನು ಕಣ್ತುಂಬಿಕೊಂಡರು. ಇಂದಿನ ಹವಾಮಾನ ವರದಿ. ಗರಿಷ್ಠ ಉಷ್ಣಾಂಶ 33 ಡಿಗ್ರಿ ಸೆಲ್ಸಿಯಸ್, ಕನಿಷ್ಠ ಉಷ್ಣಾಂಶ 18 ಡಿಗ್ರಿ ಸೆಲ್ಸಿಯಸ್. ಕೆಆರ್ಎಸ್ ಅಣೆಕಟ್ಟೆಯ ನೀರಿನ ಮಟ್ಟ ಒಳಹರಿವು 686 ಕ್ಯೂಸೆಕ್ಸ್, ಹೊರಹರಿವು 3708 ಕ್ಯೂಸೆಕ್ಸ್, ಗರಿಷ್ಠ ಮಟ್ಟ 124.80 ಅಡಿಗಳು, ಇಂದಿನ ನೀರಿನ ಮಟ್ಟ 117.11 ಅಡಿಗಳು.